ಗಾಡಿ ರೂಲ್. ಪುಷ್ಪ ಟೂ ದಿ ರೂಲ್ ಸಿನಿಮಾ ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ. ಈ ದೊಡ್ಡ ಬಜೆಟ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಸಹವಾಸವೂ ಸಾಕು, ಫ್ಯಾನ್ಸ್ ಕಾಯುವುದು ಸಾಕಪ್ಪ ಸಾಕು ಎನ್ನುವಂತಾಗಿ ಬಿಟ್ಟಿದೆ. ದೊಡ್ಡ ದೊಡ್ಡ ಸಿನಿಮಾಗಳ ರಿಲೀಸ್ ಡೇಟ್ ಪದೇ ಪದೇ ಮುಂದೂಡಲಾಗುತ್ತಿದೆ. ಇದೀಗ ಪುಷ್ಪ ಟೂ ರಿಲೀಸ್ ಡೇಟ್ ಮತ್ತೆ ಮುಂದಕ್ಕೆ ಹೋಗಿದೆ. ಸಿನಿಮಾ ಮುಂದಕ್ಕೆ ಹಾಕಿದ್ದೇ ಹಾಕಿದ್ದು, ಸಿನಿಮಾ ಟೀಮ್ಗೆ ಕೋಟಿ ಕೋಟಿ ಖರ್ಚಾಗಿದೆ. ಸಿನಿಮಾದ ವೆಚ್ಚ ಹೆಚ್ಚಾಗಲು ಕಾರಣ ಏನು? ರಿಲೀಸ್ ಡೇಟ್ ಯಾಕೆ ಮುಂದಕ್ಕೆ ಹಾಕಲಾಯಿತು ಅಂತ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದೊಂದು ವಾರದಿಂದ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಟೂ ಸಿನಿಮಾ ರಿಲೀಸ್ ಪೋಸ್ಟ್ಪೋನ್ ಬಗ್ಗೆ ಗುಸುಗುಸು ಶುರುವಾಗಿತ್ತು. ಇದೀಗ ಅದು ನಿಜವಾಗಿದೆ. ಆಗಸ್ಟ್ 15ಕ್ಕೆ ಬಿಡುಗಡೆಯಾಗಬೇಕಿದ್ದ ಸಿನಿಮಾವನ್ನ ಮುಂದೂಡಲಾಗಿದೆ. ಇನ್ನು 4 ತಿಂಗಳು ತಡವಾಗಿ ಮತ್ತೆ ಪುಷ್ಪರಾಜ್ ಬರ್ತಿದ್ದಾನೆ. ಇದು ಸಹಜವಾಗಿಯೇ ಅಲ್ಲು ಅರ್ಜುನ್ ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ. ಪುಷ್ಪ ಟೂ ಸಿನಿಮಾ ರಿಲೀಸ್ ಅನ್ನ ಡಿಸೆಂಬರ್ 6ಕ್ಕೆ ಮುಂದೂಡಲಾಗಿದೆ. ಈಗಾಗಲೇ 2 ಸಾಂಗ್ಸ್ ಟೀಸರ್ ರಿಲೀಸ್ ಮಾಡಿ ಸದ್ದು ಮಾಡಿದ್ದ ಚಿತ್ರತಂಡ ಇದೀಗ ನಿರಾಸೆ ಮೂಡಿಸಿದೆ. ಪುಷ್ಪ ಟೂ ದಿ ರೂಲ್ ಅನ್ನ ನವೀನ್ ಏರ್ನೇನಿ ಮತ್ತು ರವಿಶಂಕರ್ ಅವರು ಮೈತ್ರಿ ಮೂವೀಸ್ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಸುಮಾರು 4 ತಿಂಗಳ ಕಾಲ ಈ ಸಿನಿಮಾದ ಬಿಡುಗಡೆಯನ್ನ ಮುಂದೂಡಲಾಗಿದ್ದು, ಇದರ ಪರಿಣಾಮ ನಿರ್ಮಾಪಕರ ಮೇಲೆ ಆರ್ಥಿಕ ಹೊರೆ ಬೀಳಲಿದೆ. ಮುಂದೂಡಿಕೆಯಿಂದಾಗಿ ಈ ಚಿತ್ರಕ್ಕೆ ಹೆಚ್ಚುವರಿಯಾಗಿ ಸುಮಾರು 40 ಕೋಟಿ ವೆಚ್ಚವಾಗಲಿದೆ ಅಂತ ಹೇಳಲಾಗ್ತಿದೆ. ಪುಷ್ಪ ಟೂ ಚಿತ್ರ ಸುಮಾರು 350 ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತಿರುವ ಸಿನಿಮಾ. ಪುಷ್ಪ ಟೂ ಚಿತ್ರೀಕರಣಕ್ಕೆ ಇನ್ನೂ 50 ದಿನ ಬಾಕಿ ಇದೆ. ಕೆಲವು ದೃಶ್ಯಗಳನ್ನ ರೀಶೂಟ್ ಮಾಡಲಾಗುತ್ತಿದೆಯಂತೆ ಚಿತ್ರತಂಡ. ಇದರಿಂದಾಗಿ ಈ ಸಿನಿಮಾದ ಬಿಡುಗಡೆಯನ್ನ ಮುಂದೂಡಬೇಕಾಗಿದೆ. ಆದ್ರೆ ಈಗಾಗಲೇ ಚಿತ್ರಕ್ಕಾಗಿ ಹಾಕಲಾಗಿರುವ ಬೃಹತ್ ಸೆಟ್ಗಳನ್ನ ಇನ್ನೂ ಹೆಚ್ಚು ಕಾಲ ಮುಂದುವರಿಸಬೇಕಾಗಿದೆ. ಕೆಲ ನಟರ ಡೇಟ್ಸ್ ಕೂಡ ಈ ಸಿನಿಮಾಗೆ ಹೊಂದಾಣಿಕೆ ಆಗ್ತಿಲ್ಲ. ಅವರ ಹೊಸ ಡೇಟ್ಸ್ ಸಿಕ್ಕ ಬಳಿಕ ಮತ್ತೆ ಶೂಟಿಂಗ್ ನಡೆಯಲಿದೆ. ಇದರಿಂದಾಗಿ ನಿರ್ಮಾಪಕರಿಗೆ ಸುಮಾರು 40 ಕೋಟಿ ಹೆಚ್ಚುವರಿ ಬಜೆಟ್ ಹೊರೆ ಆಗಲಿದೆ ಅಂತ ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ ಪರೋಕ್ಷವಾಗಿ ನಿರ್ದೇಶಕರೇ ಈ ಬೆಳವಣಿಗೆಗೆ ಕಾರಣ ಎಂಬ ಮಾತು ಕೂಡ ಕೇಳಿ ಬಂದಿದೆ. 2021ರಲ್ಲಿ ಬಿಡುಗಡೆಯಾದ ಪುಷ್ಪ ಚಿತ್ರವು ಪ್ಯಾನ್ ಇಂಡಿಯಾ ರೇಂಜ್ನಲ್ಲಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಯಿತು. ಅದರಂತೆ ಪುಷ್ಪ ಟೂ ದಿ ರೂಲ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಹೆಚ್ಚಿಸಿಕೊಂಡಿದೆ. ಹಾಗಾಗಿಯೇ ನಿರ್ದೇಶಕ ಸುಕುಮಾರ್ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾರೆ. ಯಾವುದೇ ತಪ್ಪುಗಳಿಲ್ಲದೆ ಹೆಚ್ಚಿನ ಕಾಳಜಿಯಿಂದ ಈ ಸಿನಿಮಾ ಕಟ್ಟಿಕೊಡುತ್ತಿದ್ದಾರೆ. ಮೂಲಗಳ ಪ್ರಕಾರ ಅಲ್ಲು ಅರ್ಜುನ್ ಮತ್ತು ನಿರ್ಮಾಪಕರು ಆಗಸ್ಟ್ 15ಕ್ಕೆ ಈ ಚಿತ್ರವನ್ನು ಬಿಡುಗಡೆ ಮಾಡಲು ಬಯಸಿದ್ರು. ಆದರೆ ಇನ್ನೂ 50 ದಿನದ ಶೂಟಿಂಗ್ ಬಾಕಿ ಇರೋದ್ರಿಂದ ಬಿಡುಗಡೆಯನ್ನು ಡಿಸೆಂಬರ್ 6ಕ್ಕೆ ಮುಂದೂಡಲಾಗಿದೆ. ಪ್ರೇಕ್ಷಕರಿಗೆ ಉತ್ತಮವಾದದ್ದನ್ನು ನೀಡೋದು ನಮ್ಮ ಗುರಿಯಾಗಿದೆ ಅಂತ ತಯಾರಕರು ಬಹಿರಂಗಪಡಿಸಿದ್ದಾರೆ. ಶೂಟಿಂಗ್ ಇನ್ನೂ ಬಾಕಿ ಇರುವ ಕಾರಣ ಪುಷ್ಪ 2 ಅನ್ನು ಮುಂದೂಡಲಾಗುತ್ತಿದೆ. ನಮಸ್ಕಾರ.